ಬೆಳಗಿನ ಹಬ್ಬ ದೀಪಾವಳಿ ಬೆಂಗಳೂರಿನ ಯಾವ ಸ್ಥಿತಿಗೆ ದೂಡಿದೆ ಅಂತ ಹೇಳಿದ್ರೆ ನಾವು ದೆಹಲಿ ಬಗ್ಗೆ ಮಾತಾಡ್ತಾ ಇದ್ವಲ್ಲ ದೆಹಲಿ ಒಂದು ಗ್ಯಾಸ್ ಚೇಂಬರ್ ಆಗಿ ಪರಿವರ್ತನೆ ಆಗಿದೆ ಅಲ್ಲಿನ ಮಾಲಿನ್ಯ ಮಟ್ಟದ ಕಾರಣಕ್ಕೆ ಅಂತ ಈಗ ನಮ್ಮ ಬೆಂಗಳೂರಿನ ಕೆಲವು ಏರಿಯಾಗಳು ಕೂಡ ಅಂಥದ್ದೇ ಸ್ಥಿತಿಯನ್ನ ತಲುಪ್ತಾ ಇದೆಯಾ ಅನ್ನೋ ಅನುಮಾನ ಸೃಷ್ಟಿಯಾಗಿದೆ ಇಷ್ಟು ಮಾತ್ರ ಅಲ್ಲ ಪಟಾಕಿಯನ್ನ ಹಚ್ಚೋ ಬರದಲ್ಲಿ ಹಲವರು ತಮ್ಮ ಕಣ್ಣಿಗೆ ಹಾನಿ ಮಾಡಿಕೊಂಡಿರೋ ಪ್ರಸಂಗ ಕೂಡ ಬೆಳಕಿಗೆ ಬಂದಿದೆ ದೀಪಾವಳಿ ಹುಮ್ಮಸ್ಸು ಪಟಾಕಿ ಢಂ ಢಮ ಬೆಂಗಳೂರಿನಲ್ಲಿ ವಾಯು ಮಾಲಿನ್ಯ ದಿಢೀರ್ ಹೆಚ್ಚಳ ಬೆಂಗಳೂರಿನಲ್ಲಿ ದೀಪಾವಳಿ ಹಬ್ಬ ಅಂತ ಹುಮ್ಮಸ್ಸಲ್ಲಿ ಸಿಡಿಸಿದ ಪಟಾಕಿ ನಾನಾ ಅವಾಂತರ ಸೃಷ್ಟಿಸಿದೆ ನಗರದಲ್ಲಿ ಡೇಂಜರಸ್ ಹವಾಮಾನವನ್ನ ಸೃಷ್ಟಿಸಿದೆ ದೆಹಲಿಯಲ್ಲಿ ವಾಯು ಮಾಲಿನ್ಯ ಪ್ರಮಾಣದ ಏರಿಕೆಯ ಬೆನ್ನಲ್ಲೇ ಅಲರ್ಟ್ ಆಗಿರುವ ಮಾಲಿನ್ಯ ನಿಯಂತ್ರಣ ಮಂಡಳಿ ಬೆಂಗಳೂರಿನ ನಾನಾ ಭಾಗದಲ್ಲಿ ಮಾಲಿನ್ಯ ಅಳೆಯುವ ಸಾಧನವನ್ನ ಅಳವಡಿಕೆ ಮಾಡಿದೆ ಪಟಾಕಿ ಸಿಡಿಸಿದ ಪರಿಣಾಮ ಬೆಂಗಳೂರಿನ ನಾನಾ ಭಾಗದಲ್ಲಿ ಮಾಲಿನ್ಯದ ಪ್ರಮಾಣ ಹೆಚ್ಚಾಗ್ತಾ ಇರೋದು ಗೊತ್ತಾಗಿದೆ ಹಸಿರು ಪಟಾಕಿ ಕಡ್ಡಾಯಗೊಳಿಸಿದ್ರೂ ರಾಸಾಯನಿಕ ಯುಕ್ತ ಪಟಾಕಿ ಮಾರಾಟದಿಂದ ಗಾಳಿ ಕಲುಷಿತಗೊಂಡಿರೋದು ಗೊತ್ತಾಗಿದೆ ಡೇಂಜರ್ ಝೋನ್ನಲ್ಲಿ ಯಾವ ಏರಿಯಾ ಜಯನಗರ ವಾಯು ಗುಣಮಟ್ಟ ಸೂಚ್ಯಂಕ ನೂರ ಎಂಬತ್ತೊಂಬತ್ತು ಬಾಪೂಜಿ ನಗರ ವಾಯು ಗುಣಮಟ್ಟ ಸೂಚ್ಯಂಕ ನೂರ ಎಪ್ಪತ್ತೊಂದು ಹೊಂಬೇಗೌಡ ನಗರ ವಾಯು ಗುಣಮಟ್ಟ ಸೂಚ್ಯಂಕ ನೂರ ನಲವತ್ ಒಂದು ಸಿಲ್ಕ್ಬೋರ್ಡ್ ವಾಯು ಗುಣಮಟ್ಟ ಸೂಚ್ಯಂಕ ನೂರ ಇಪ್ಪತ್ತೊಂಬತ್ತು ಜಿಗಣಿ ವಾಯು ಗುಣಮಟ್ಟ ಸೂಚ್ಯಂಕ ನೂರ ಹದಿನೇಳು ಜನರ ದೃಷ್ಟಿಗೆ ಘಾಸಿ ಮಾಡಿದ ಪಟಾಕಿ ಇಪ್ಪತ್ತೈದು ಜನರ ಕಣ್ಣಿಗೆ ಪಟಾಕಿಯಿಂದ ಹಾನಿ ಆರು ಜನ ಮಕ್ಕಳ ಸ್ಥಿತಿ ಗಂಭೀರ ಇನ್ನು ಪಟಾಕಿ ಸಿಡಿಸುವ ವೇಳೆ ಸುರಕ್ಷತೆ ಮರೆತ ಪರಿಣಾಮ ನಾನಾ ಅವಾಂತರಗಳು ಸೃಷ್ಟಿಯಾಗಿವೆ ಹಬ್ಬದಲ್ಲಿ ಖುಷಿ ಕೊಡು ಪಟಾಕಿ ಜನರ ದೃಷ್ಟಿಗೆ ಘಾಸಿ ಮಾಡಿದೆ ನಗರದ ಮಿಂಟೋ ಹಾಗೂ ನಾರಾಯಣ ನೇತ್ರಾಲಯದಲ್ಲಿ ಒಟ್ಟು ಇಪ್ಪತ್ತೈದು ಜನ ಪಟಾಕಿಯಿಂದಾಗಿ ದೃಷ್ಟಿಗೆ ಹಾನಿಯಾಗಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಅದರಲ್ಲಿ ಒಟ್ಟು ಆರು ಜನ ಮಕ್ಕಳ ಪರಿಸ್ಥಿತಿ ಗಂಭೀರವಾಗಿದೆ ಆಸ್ಪತ್ರೆಗೆ ದಾಖಲಾದವರಲ್ಲಿ ಬೇರೆಯವರು ಪಟಾಕಿ ಹೊಡೆಯುತ್ತಿರುವಾಗ ಗಾಯಗೊಂಡವರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಪ್ರಕರಣಗಳು ಹೆಚ್ಚು ಆಗ್ತಾ ಇರೋದ್ರಿಂದ ಕಣ್ಣಿನ ಆಸ್ಪತ್ರೆಗಳು ದಿನದ ಇಪ್ಪತ್ನಾಲ್ಕು ಗಂಟೆಯೂ ಸೇವೆ ನೀಡುತ್ತಾ ಇದೆ ನಾಲ್ಕು ಪಟಾಕಿ ಇಂಜುರೀಸ್ ಬಂತು ನಾಲ್ಕು ಪಟಾಕಿ ಗಾಯಗಳಿಂದ ಗಾಯಗೊಂಡಿರುವ ರೋಗಿಗಳು ನಮ್ಮ ಆಸ್ಪತ್ರೆಗೆ ಬಂದು ದಾಖಲಾಗಿದ್ದಾರೆ ಅದರಲ್ಲಿ ಮೊದಲನೇ ಕೇಸು ಒಂದು ತ್ರೀ ಪಾಯಿಂಟ್ ಫೈವ್ ಇಯರ್ಸ್ ಮೂರುವರೆ ವರ್ಷದ ಮಗು ರಾಮಮೂರ್ತಿ ನಗರದಿಂದ ಆಗಿದ್ದು ಆ ಮಗು ಸುರ್ಸುರು ಬತ್ತಿ ಹಚ್ಚುತ್ತಾ ಇತ್ತು ಅದರಿಂದ ಕಣ್ಣಿಗೆ ಇಂಜುರಿ ಮಾಡಿಕೊಂಡು ಗಾಯ ಮಾಡ್ಕೊಂಡು ಬಂದಿತ್ತು ಸೊ ಟೋಟಲ್ ಔಟ್ ಆಫ್ ಕೇಸಸ್ ಒಂದು ಅಡಲ್ಟ್ ಅರೌಂಡ್ ಫೈವ್ ಆಗಿ ಆಗಿದೆ ಮೇಜರ್ ಅಂತಂದ್ರೆ ಕಣ್ಣೊಳಗೆ ಬ್ಲೀಡ್ ಆಗಿದೆ ಕಟ್ ಆಗಿದೆ ಆ ಥರ ಇಲ್ಲ ಕಣ್ಣೊಳಗೆ ಬ್ಲೀಡ್ ಆಗುತ್ತೆ ಅದು ಪಟಾಕಿ ಪಾರ್ಟಿಕಲ್ ಏನಾದ್ರು ಅದು ಒಂದು ಪೀಸ್ ಬಂದು ಗಾಯ ಮಾಡ್ತು ಅಂದ್ರೆ ಕಣ್ಣೊಳಗೆ ಬ್ಲೀಡ್ ಆಗುತ್ತೆ ಅವ್ರಿಗೆ ಪ್ರೆಷರ್ಸ್ ಜಾಸ್ತಿ ಆಗಿ ಸಡನ್ ಆಗಿ ವಿಷನ್ ಕಮ್ಮಿ ಆಗುತ್ತೆ ಸೊ ಈ ರೀತಿ ಒಂದು ನಾಲ್ಕೈದು ಪೇಷೆಂಟ್ಸ್ ಇದ್ದಾರೆ ದೀಪಾವಳಿ ಅಂದ್ರೆ ಬೆಳಕನ್ನ ಹಬ್ಬುವಂತಹ ಸಂಭ್ರಮ ಈ ಸಂಭ್ರಮ ನಮ್ಮ ಬದುಕಿನ ಖುಷಿಯನ್ನ ಕಿತ್ತುಕೊಳ್ಳದೇ ಇರಲಿ ದೀಪಗಳ ಹಬ್ಬವನ್ನ ದೀಪವನ್ನ ಹಚ್ಚಿ ಸಂಭ್ರಮಿಸೋಣ ಪವಿತ್ರ ಕಡತಲ ಜೊತೆ ಲೋಕೇಶ್ ಪಬ್ಲಿಕ್ ಟಿವಿ ಬೆಂಗಳೂರು